ಶ್ರೀರಾಮ ಸಮರ್ಥ ದೃಷ್ಟಿದೋಷ. ಗೋಂದಾವಲೆಯಲ್ಲಿ ಗೋವಿಂದ ಬುವ ಎಂಬವನಿದ್ದನು. ಅವನ ದೃಷ್ಟಿಯಲ್ಲಿ ಬಹಳ ದೊಡ್ಡ ಆದರೆ ಅಷ್ಟೇ ಕೆಟ್ಟ ಸಾಮರ್ಥ್ಯವಿದ್ದಿತು. ಯಾವುದಾದರೊಂದು ಹೊಲದಲ್ಲಿ ಉತ್ತಮ ಬೆಳೆ ಬಂದಿದ್ದು ಅದನ್ನು ಗೋವಿಂದ ಬುವ ನೋಡಿ ವಾಹ್ ಎಷ್ಟು ಉತ್ತಮ ಬೆಳೆ ಬಂದಿರುತ್ತದೆ ಅಂದನೆಂದರೆ ಆ ಎಲ್ಲ ಬೆಳೆಯು ತಾನಾಗಿಯೇ ನಷ್ಟವಾಗುತ್ತಿತ್ತು ಅಥವಾ ಸುಟ್ಟು ಹೋಗುತ್ತಿತ್ತು. ಯಾವುದಾದರೊಂದು ತೋಟದಲ್ಲಿ ಪಲ್ಲಿಯು ಉತ್ತಮವಾಗಿ ಬೆಳೆದಿದ್ದರೆ ಅದನ್ನು ಅವನಿಗೆ ತೋರಿಸುವಂತೆಯೇ ಇರಲಿಲ್ಲ. ಅದನ್ನು ನೋಡಿ ವಾಹ್ ಎಷ್ಟು ಉತ್ತಮ ಪಲ್ಲೆ ಇರುತ್ತದೆ ಎಂದು ಉದ್ಗಾರ ತೆಗೆದನೆಂದರೆ ಆ ಎಲ್ಲ ಪಲ್ಲೆಯು ಒಣಗಿ ಹೋಗುತ್ತಿತ್ತು. ಊರ ಜನರಿಗೆ ಗೋವಿಂದ ಭಗವಾನ ಬಗ್ಗೆ ಭಯವೆನಿಸುತ್ತಿತ್ತು. ಹಾಗೂ ಶ್ರೀ ಮಹಾರಾಜರ ಕಡೆಗೆ ಅವನ ವಿಷಯದಲ್ಲಿ ಯಾವಾಗಲೂ ತಕರಾರು ಬರುತ್ತಿದ್ದವು. ಯಾರಿಗಾದರೂ ಚೇಳು ಕಡಿದಿದ್ದು ಅವನಿಗೆ ತಿಳಿಯಿತೆಂದರೆ ವಿಷವು ಹೆಚ್ಚಿಗೆ ಏರುತ್ತಿತ್ತು. ಆದ್ದರಿಂದ ಯಾರಿಗಾದರೂ ಚೇಳು ಕಡಿದಾಗ ಶ್ರೀ ಮಹಾರಾಜರು ಅರೇ ಆ ಗೋವಿಂದ ಭಗವಾನಿಗೆ ತಿಳಿಸಬೇಡಿರಿ ಅನ್ನುತ್ತಿದ್ದರು. ಎಷ್ಟೋ ವೇಳೆ ಇದರ ಬಗ್ಗೆ ಸ್ವತಃ ಅವನಿಗೂ ಬಹಳ ಕೆಟ್ಟ ಅನಿಸುತ್ತಿತ್ತು. ಹಾಗೂ ಶ್ರೀ ಮಹಾರಾಜರಿಗೆ ಮಹಾರಾಜ್ ನಾನೇನು ಮಾಡಲಿ, ನನ್ನ ಮನಸ್ಸಿನಲ್ಲಿ ಈ ರೀತಿ ಅನಿಸದೇ ಇರುವುದಿಲ್ಲ. ಎಷ್ಟೋ ವೇಳೆ ನಾನು ಬೇಕೆಂದು ಮಾಡುವುದಿಲ್ಲ, ಆದರೆ ನನ್ನದೇನೂ ನಡೆಯುವುದಿಲ್ಲ ಅನ್ನುತ್ತಿದ್ದನು. ಅದಕ್ಕೆ ಶ್ರೀ ಮಹಾರಾಜರು ದುಷ್ಟಬುದ್ಧಿಯು ತಮೋಗುಣದ ಪರಿಣಾಮವಾಗಿರುತ್ತದೆ, ಮೂರೂ ಗುಣಗಳಲ್ಲಿ ತಮೋಗುಣವು ಹೆಚ್ಚು ಜಡವಾದ್ದರಿಂದ ಜಗತ್ತಿನಲ್ಲಿ ಅದರ ಪರಿಣಾಮವು ಬೇಗನೆ ಕಂಡುಬರುತ್ತದೆ. ಆದರೆ ಭಗವಂತನ ನಾಮದಿಂದ ಬುದ್ಧಿಯನ್ನು ಸ್ವಚ್ಛಗೊಳಿಸುವ ಅನುಕೂಲತೆ ಮನುಷ್ಯನಲ್ಲಿರುತ್ತದೆ. ಅದಕ್ಕಾಗಿ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು. ಅಂದರೆ ಸತ್ವಗುಣದ ಉದಯವಾಗುತ್ತದೆ ಹಾಗೂ ಬುದ್ಧಿಯು ಶುದ್ಧವಾಗುತ್ತದೆ ಅಂದರು. ಒಮ್ಮೆ ಶ್ರೀ ಮಹಾರಾಜರು ಸಣ್ಣ ರಾಮ ಮಂದಿರದಲ್ಲಿ ಕೆಲವು ಜನರೊಂದಿಗೆ ಮಾತನಾಡುತ್ತಾ ನಿಂತಿದ್ದರು. ಮಂದಿರಕ್ಕೆ ಮೆಟ್ಟಿಲು ಕಟ್ಟಿಸಬೇಕೆಂದು ಒಂದು ಉತ್ತಮ ಉದ್ದಾದ ಕಲ್ಲು ಎದುರಿಗೆ ಬಿದ್ದಿತ್ತು. ಅಷ್ಟರಲ್ಲಿ ಗೋವಿಂದ ಬುವ ಅಲ್ಲಿಗೆ ಬಂದನು. ಆ ಕಲ್ಲನ್ನು ನೋಡಿ ಮಹಾರಾಜ್ ಇದು ಎಷ್ಟು ಉತ್ತಮ ಕಲ್ಲು ಇರುತ್ತದೆ ಅಂದನು. ಅವನ ಬಾಯಿಂದ ಈ ರೀತಿ ಶಬ್ದಗಳು ಬರುವುದೇ ತಡ ಕೂಡಲೇ ಆ ಕಲ್ಲು ನಡುವೆ ಸೀಳಿ ಒಡೆದು ಬಿಟ್ಟಿತು. ಇದನ್ನು ನೋಡಿ ಜನರು ಚಕಿತರಾದರು. ಆದರೆ ಶ್ರೀ ಮಹಾರಾಜರು ಹಿಡಿರಿ ಆ ಕತ್ತೆಯನ್ನು, ಈಗಿಂದೀಗಲೇ ಆ ಮಗನಿಗೆ ಸನ್ಯಾಸ ಕೊಟ್ಟು ಬಿಡುತ್ತೇನೆ, ಅಂದರೆ ಅವನ ದೋಷವು ಕೊನೆಯವರೆಗೆ ದೂರವಾಗುತ್ತದೆ ಎಂದು ಹೇಳಿ ಶ್ರೀ ಮಹಾರಾಜರು ನಿಜವಾಗಿಯೂ ಚಿಂತೂ ಭುವನನ್ನು ಕರೆಯಿಸಿದರು. ಸನ್ಯಾಸಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಂಗ್ರಹಿಸಿ ತಾವೇ ಗೋವಿಂದ ಭುವನಿಗೆ ಸನ್ಯಾಸ ಕೊಟ್ಟರು. ಆಶ್ಚರ್ಯದ ವಿಷಯವೆಂದರೆ ಅವನಿಗೆ ಸನ್ಯಾಸ ಕೊಟ್ಟ ಮೇಲೆ ಆ ದೋಷವು ದೂರವಾಯಿತು. ಅವನಿಂದ ಜನರಿಗೆ ಉಂಟಾದ ಭಯವು ದೂರವಾಯಿತು ಹಾಗೂ ಅವನದೂ ಕೂಡ ಕಲ್ಯಾಣವಾಯಿತು. ಅನಂತರ ಶ್ರೀ ಮಹಾರಾಜರು ಗೋವಿಂದ ಬುವ ಕೇವಲ ಮನಃಪೂರ್ವಕ ನಾಮಸ್ಮರಣೆ ಮಾಡಿದ್ದರೂ ಅವನಿಗೆ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡೇ ಇದು ಸಾಧಿಸುತ್ತಿತ್ತು. ಆದರೆ ಅವನು ಆ ರೀತಿ ಮಾಡಲಿಲ್ಲ. ಆದ್ದರಿಂದ ನನಗೆ ಈ ಉಪಾಯ ಮಾಡಬೇಕಾಗಿ ಬಂದಿತು ಎಂದು ಹೇಳಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.